ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನನ್ನ ಮೇಲೆ ಅನುಮಾನ ಬರಬಹುದು. ಈಗ ನಾನು ಏನು ಮಾಡಲಿ? ಹೇಗೆ ಇಲ್ಲಿಂದ ಹೋಗಲಿ? ತಂಗ್ಯವಾ 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 ಅಣ್ಣ, ಪ್ರಾಬ್ಲಮ್ ಸಾಲ್ವ್ಡ್. निम्ते माव इबरू होटबिट्रु सत्य नन मातिगे बेले कोट्रल अंद्रे अवरु होडोदक्के नीन कारणना अल्ल अण्ण नीवे कारण अप नाना अय्यो देवरे ननगोंदु अर्थ आगतिल्वल्ल नानु हेगम्म कारण आग्तीनि हौदण्ण निम्म अप्प अम्म बंदिद्दारे अंत नीवे करण अवरिगे फोन माडि हेळिर्तीरा ಅದಕ್ಕೆ ಅವರು ನನಗೆ ಫೋನ್ ಮಾಡಿ ಮೊದಲು ಅವರನ್ನ ಮನೆ ಕರೆಸ್ಕೋ ಅಂತ ಹೇಳಿದ್ರು. ಅಯ್ಯೋ 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 ಊರ್ ಕಿಲಾಡಿ ಕಣೋ ಕರಣ್, ನೀನು ಏನೇನ್ ಐಡಿಯಾ ಮಾಡ್ತೀಯೋ. ನಿಮ್ಮ ಅಪ್ಪ ಅಮ್ಮನ ರೂಮಿಂದ ಆಚೆ ಬರೋ ತರ ಮಾಡಿ ನೀನ್ ಇಲ್ಲಿಂದ ಎಸ್ಕೇಪ್ ಆಗಿ ಆ ಗ್ಯಾಪ್ ಅಲ್ಲಿ ತಂಗಿಯಮ್ಮಂಗೆ ಫೋನ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಜಾಗ ಖಾಲಿ ಮಾಡಿಸಿ ಮತ್ತೆ ನೀನ್ ಇಲ್ಲಿಗೆ ಬಂದು ಸೇರ್ಕೋತ್ಯಾ? ಒಂದೇ ಕಲ್ಲು ಮೂರಕ್ಕೆ ನುಡಿತಿದ್ಯಾ? ಒಂದು ತಂಗಿಯವನ್ ಎಕ್ಸಿಟ್, ಇನ್ನೊಂದು ನಿಮ್ಮಪ್ಪ ಅಮ್ಮ ಎಕ್ಸಿಟ್. ಕಿಲಾಡಿ ಕಣೋ ನೀನು. ಅಣ್ಣ ಅಣ್ಣ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಮತ್ತೆ ಇಷ್ಟೊತ್ತೇನೋ ಯೋಚನೆ ಮಾಡ್ತಿದ್ರಿ? ಅದಾ ಅದು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಅಣ್ಣ ನನಗೆ ಒಂದ್ ಸಹಾಯ ಮಾಡ್ತೀರಾ? ಏನಮ್ಮ? ಅದು ನನ್ನನ್ನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಅತ್ತೆ ಮಾವ ಬರೋದಕ್ಕೂ ಮುಂಚೆ ನಾನು ಅಲ್ಲಿರ್ಬೇಕು. ಸರಿ, ಆದ್ರೆ ನಾವೆಲ್ಲರೂ ಮುಂದೇನೂ ಹೋಗೋ ಹಾಗಿಲ್ಲ. ನಾನು ಸುಳ್ಳು ಬೇರೆ ಹೇಳಿದ್ದೀನಣ್ಣ. ಕೆಳಗಡೆ ಪೂಜೆ ಬೇರೆ ನಡೀತಿದೆಯಲ್ಲ. ತಂಗೇವಾ ಹಿಂದ್ಗಡೆ ಬಾಗಿಲಿಂದ ಹೋಗೋಣ ಬಾ. ಬಾ ಬಾ. ನಮ್ರತಾ, ಪೂಜೆ ಚೆನ್ನಾಗೇ ಆಗಿದೆ ಅಮ್ಮ. ಇನ್ ಮುಂದೆ ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ, ಹೆದರ್ಬೇಡ. ಆದ್ರೆ ಇಂಥ ಒಳ್ಳೆ ದಿನನೇ ಅಪಶಕುನ ಆಗೋಯ್ತಲ್ಲಮ್ಮ. ಇವತ್ತಿಂದ ನಿನ್ ಜೀವನದಲ್ಲಿ ಎಷ್ಟು ಒಳ್ಳೇದಾಗತ್ತೆ ಅನ್ನೋದೇ ಮುಖ್ಯ. ನಂಬುದವ್ರನ್ನ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ಹಾಗಾದ್ರೆ ಪೂಜೆ ಎಲ್ಲ ಆಗೋಯ್ತಾ? ಮುಗೀತಮ್ಮ. ಸರಿ, ಇನ್ನು ನಿಮ್ ಒಪ್ಪಿಗೆ ಇದ್ರೆ ನಾನು ನನ್ನ ಮಾನ ನೋಡಕ್ ಹೋಗ್ಬೋದಾ? ಖಂಡಿತ ಹೋಗ್ಬಮ್ಮ. ನಿಮ್ಮಮ್ಮನೂ ಆದಷ್ಟು ಬೇಗ ಹುಷಾರಾಗ್ತಾರೆ. ನನ್ನ ಮಾತು ನಂಬು. ಇಷ್ಟು ಜನ ಮುತ್ತೈದೆಯರ ಹಾರೈಕೆ ಸದಾ ನಿನ್ ಮೇಲಿರುತ್ತೆ. ನಿಮ್ಮಮ್ಮ ಬೇಗ ಹುಷಾರಾಗ್ತಾರೆ. ಥ್ಯಾಂಕ್ಸ್ ಅಮ್ಮ. ತಾಂಬೂಲ ದಕ್ಷಿಣೆ ಎಲ್ಲ ಆಗ್ಲೇ ಕೊಟ್ಟಲ್ಲಮ್ಮ, ಅಷ್ಟೇ ಸಾಕು. ಸರಿನಮ್ಮ, ಇನ್ನು ನಾನು ಹೊರಡ್ತೀನಿ. ನಾವು ಹೊರಡ್ತೀವಿ ಸರಿನಾ? ಬರ್ತೀವಿ, ಬನ್ನಿ ಹೋಗೋಣ. ಸರೋಜಮ್ಮ, ನಾನು ಮಾನ ನೋಡಕ್ ಹೋಗ್ತಿದ್ದೀನಿ. ನೀವು ಮೂರ್ ಜನನು ಊಟ ಮಾಡ್ಕೊಳ್ಳಿ. ಸರಿ ಅಮ್ಮ. ಮಣಿ, ಸಿದ್ದು ಊಟ ಮಾಡದೆ ಹೋಗ್ಬಾರ್ದು. ಸರಿ, ನಾನಿನ್ ಬರ್ತೀನಿ. ಸರಿ ತಂಗೇವಾ, ನೀನ್ ಹೊರಡು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಸರಿ ಅಣ್ಣ. ಸುಂದ್ರಿ, ಸುಂದ್ರಿ ನಿನ್ನನ್ನು ನೋಡೋಣ ಅಂತ ಬರ್ತಿದ್ದೆ, ಬಾ ಹೋಗೋಣ. ಅಕ್ಕ, ಆಗ್ಲೇ ನಾನು ನಿಮ್ಗೆ ಹೇಳಿದ್ನಲ್ಲ ನಾನು ಬರೋ ಹಾಗಿಲ್ಲ ಅಂತ. ಅದಕ್ಕಲ್ಲ ಸುಂದ್ರಿ, ಹಾಸ್ಪಿಟಲ್ಗೆ. ನಿಮ್ಗೆ ವಿಷಯ ಗೊತ್ತಾಗಿಲ್ವಾ? ಮಾಗೆ ವೀಸಿಂಗ್ ಪ್ರಾಬ್ಲಮ್ ಶುರುವಾಗಿ ನಮ್ಮ ಯಜಮಾನ್ರು ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಬಾ ಹೋಗೋಣ. ಅಕ್ಕ, ಈಗ ಬರೋದಕ್ಕೆ ಆಗ್ತಿಲ್ಲ ಅಕ್ಕ. ಮನೆಯಲ್ಲಿ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಮಾವ ಎಲ್ಲ ಕಾಯ್ತಾ ಇದ್ದಾರೆ. ತಲೆ ಕೆಟ್ಟಿದ್ಯಾ ಸುಂದ್ರಿ ನಿನ್ಗೆ? ಮಾ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ, ನಿನ್ ಮನೆಗೆ ಹೋಗ್ಬೇಕು ಅಂತಿದ್ಯಲ್ಲ. ನಾನು ಒಬ್ಳೇ ಇರ್ತೀನಿ, ನೀನಿದ್ರೆ ನನ್ಗೆ ಧೈರ್ಯ ಬರುತ್ತೆ, ತುಂಬಾ ಹೆಲ್ಪ್ ಆಗತ್ತೆ ಸುಂದ್ರಿ. ಬಾ ಅಕ್ಕ, ಅರ್ಥ ಮಾಡ್ಕೊಳ್ಳಿ ಅಕ್ಕ, ಪ್ಲೀಸ್ ಸುಂದ್ರಿ. ಬಾ ಬಾ ಅಕ್ಕ. ಅಕ್ಕ ನನ್ ಮಾತು ಕೇಳಿ. ನಡಿ, ಕೂತ್ಕೋ. ಹೇಗಪ್ಪ ಹೇಳೋದು ಅಕ್ಕಂಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಅಲ್ಲಿದ್ದವರನ್ನ ಮನೆಗೆ ಬನ್ನಿ ಅಂತ ಹೇಳಿದಿನಿ ಈಗ ಮನೆ ಬೀಗ ಹಾಕಿರೋದನ್ನ ನೋಡಿದ್ರೆ ಏನು ಅನ್ಕೋತಾರೋ ಏನೋ ಅಕ್ಕ ಏನು ಸುಂದ್ರಿ ಅದು ಅದು ಅಕ್ಕ ಏನದು ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಅಕ್ಕ ಮನೆಗೆ ಅತ್ತೆ ಮಾವ ಯಜಮಾನರು ಎಲ್ಲ ಬಂದಿದ್ದಾರೆ ಈಗ ನಾನು ಹುಚ್ಚಿದ್ದಿದ್ಯಾ ನನಗೆ ಹೇಳಿದಿದ್ದಾನೆ ಮಾ ಪರಿಸ್ಥಿತಿ ಹೇಗಿದೆ ಅಂತ ಈ ಸಮಯದಲ್ಲಿ ನೀನು ಮನೆಗೆ ಹೋಗಬೇಕು ಅಂತಿದ್ಯಲ್ಲ ಅಯ್ಯೋ ದೇವರೇ ಅಮ್ಮನ ಆರೋಗ್ಯ ಸರಿ ಹೋಗ್ಲಪ್ಪ ನಾನು ಪೂಜೆ ಮಾಡುವಾಗಲೇ ಅಮ್ಮನಿಗೆ ಹೀಗಾಗಬೇಕಾಗಿತ್ತು ಮತ್ತೆ ಅವರ ಆರೋಗ್ಯ ಕೆಟ್ಟು ಹೋಗಿತ್ತು ಈಗ ಹೀಗೆ ಬೇರೆ ಆಗ್ತಿದೆ ಯಾಕೆ ನಾನು ಪರೀಕ್ಷೆ ಮಾಡ್ತಿದ್ದೆ ದೇವರೇ ಮಾಧವ ದಯವಿಟ್ಟು ಏನಾದರೂ ಮಾಡಿ ನಾನು ಮನೆಗೆ ಹೋಗೋ ಹಾಗೆ ಮಾಡು ನಮ್ಮ ಅತ್ತೆ ಮಾವ ಆಲ್ರೆಡಿ ಕೋಪ ಮಾಡ್ಕೊಂಡು ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ರು ಈಗ ಹೀಗೆಲ್ಲ ಮಾಡಿದ್ರೆ ಅಪ್ರೂಪಕ್ಕೆ ಬರ್ತಿರೋ ಗಂಡನ ಕಣ್ಣಲ್ಲೂ ಚಿಕ್ಕಳಾಗಿ ಹೋಗ್ಬಿಡ್ತೀನಲ್ಲ ನಾನು ಸುಂದ್ರಿ ಏನು ಪ್ರಾಬ್ಲಮ್ ತುಂಬಾ ಅಪ್ರೂಪಕ್ಕೆ ಬರ್ತಿದಾರ ಅಕ್ಕ ಅದು ದೂರದಿಂದ ಬೇಗದ ಕೈ ಕೂಡ ನನ್ನ ಹತ್ರನೇ ಇದೆ ಅವರೇನಾದರೂ ಕೋಪ ಮಾಡ್ಕೊಂಡು ಹೊರಟ್ಬಿಟ್ರೆ ಪಾಪ ಇವಳ ಆರೋಗ್ಯ ಕೂಡ ಸರಿಗಿಲ್ಲ ನಾನು ನನ್ನ ಸ್ವಾರ್ಥಕ್ಕೆ ಇವಳನ್ನ ಇರಿಸ್ಕೋತಾ ಇದ್ದೀನಿ ಇಲ್ಲ ಇದು ತಪ್ಪು ಅಕ್ಕ ನನ್ನ ಗಂಡ ಕೂಡ ಅಪ್ರೂಪಕ್ಕೆ ಬರ್ತಾ ಇದ್ದಾರೆ ಅದು ಅವರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಅಂತ ಈಗ ನಾನು ಹೋಗಲಿಲ್ಲ ಅಂದ್ರೆ ಆಯ್ತು ಸುಂದ್ರಿ ಎಲ್ರಿಗೂ ಕಷ್ಟ ಇರುತ್ತೆ ನಾನೊಬ್ಬಳಿಗೆ ಅಲ್ಲ ಆದ್ರೆ ನಾನು ಯೋಚನೆ ಮಾಡ್ತಾ ಇರೋದು ಮಾತ್ರ ನನ್ನೊಬ್ಬಳ ಬಗ್ಗೆನೆ ಐ ಆಮ್ ಸೋ ಸಾರಿ ಅಯ್ಯೋ ನೀವು ಸಾರಿ ಎಲ್ಲ ಕೇಳಬೇಡಿ ಅಕ್ಕ ಹಾಗೆ ನೋಡಿದ್ರೆ ನೀವು ನನ್ನನ್ನು ಕರೀದೇ ಇದ್ರು ನಿಮ್ಮ ಜೊತೆ ಬಂದು ಅಮ್ಮನಿಗೆ ಸಹಾಯ ಮಾಡಬೇಕಾಗಿತ್ತು ಆದ್ರೆ ನನಗಿವಾಗ ಆಗ್ತಿಲ್ಲ ಅಕ್ಕ ಅದಕ್ಕೆ ನನಗೂ ಬೇಜಾರಾಗ್ತಿದೆ ಸಾರಿ ಅಕ್ಕ ನನ್ನ ಹಣೆ ಬರ ಯಾಕೆ ಕ್ಷಮೆ ಕೇಳಬೇಕು ಸುಂದ್ರಿ ಅಂತೂ ಇಂಥ ಒಳ್ಳೆ ದಿನಾನೇ ಅಪಶಕುನ ಆಗೇ ಹೋಯ್ತಲ್ಲ ನನಗೆ ತುಂಬಾ ನೋವಾಗ್ತಿದೆ ಅಕ್ಕ ಪ್ಲೀಸ್ ನಂಬ್ಕೋಬೇಡಿ ಅಕ್ಕ ನಂಬಿಕೆನೇ ದೇವ್ರು ಎಲ್ಲಿವರೆಗೂ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಂಬ್ತಿರೋ ಅಲ್ಲಿವರೆಗೂ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನಕ್ಕ ಅಕಸ್ಮಾತ್ ಆಗಿರೋದಕ್ಕೆ ನೊಂದ್ಕೋಬೇಡಿ ಅಕ್ಕ ಖಂಡಿತ ಅಮ್ಮ ಗುಣ ಆಗಿ ಮನೆಗೆ ಬರ್ತಾರೆ ಅಕ್ಕ ಇದು ನಮ್ಮ ಏರಿಯಾನೇ ನನ್ನನ್ನು ಇಲ್ಲೇ ಬಿಟ್ಬಿಡಿ ಅಕ್ಕ ನಾನು ಇಲ್ಲಿಂದನೇ ನಡ್ಕೊಂಡು ಹೋಗ್ತೀನಿ ಡ್ರೈವರ್ ಕಾರ್ ನಿಲ್ಲಿಸಿ ಹುಷಾರಕ್ಕ ಬೇಜಾರಾಗಬೇಡಿ ಎಲ್ಲ ಒಳ್ಳೇದೇ ಆಗುತ್ತೆ ಸರಿ ಸುಂದ್ರಿ ಹೋಗ್ಬಾ ಹೊಡಿ ಡ್ರೈವರ್ ಮಾಧವ ಅಮ್ಮ ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರುವಾಗ ಮಾಡಪ್ಪ ಅಮ್ಮ 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 ಯಾರದು ಅಮ್ಮ ನಾನು ಓ ಸುಂದ್ರಿನಾ ಹಾ ಹೌದು ಸ್ವಲ್ಪ ಹೊತ್ತಿರು ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಮ್ಮ ಅಮ್ಮ ನೀವಿನ್ನು ಸ್ನಾನಕ್ಕೆ ಇಳಿದಿಲ್ಲ ಅಂದ್ರೆ ಸ್ವಲ್ಪ ಬರ್ತೀರಾ ನಿಮ್ಗೇನೋ ಹೇಳ್ಬೇಕು ಅಯ್ಯೋ ಸ್ವಲ್ಪ ಹೊತ್ತಿರು ಲೇಟ್ ಆದ್ರೂ ಪರವಾಗಿಲ್ಲ ಮುಗಿಸ್ಕೊಂಡು ಬರ್ತೀನಿ ಅಮ್ಮ ಪ್ಲೀಸ್ ಅಮ್ಮ ಸ್ವಲ್ಪ ಬೇಗ ಬನ್ನಿ ಅರ್ಜೆಂಟ್ ಆಗಿ ಒಂದ್ ವಿಷಯ ನಿಮಗೆ ತಿಳಿಸ್ಬೇಕು ಅಯ್ಯೋ ಒಳ್ಳೆ ತಲೆನೋವು ಆಯ್ತಲ್ಲ ಈ ಹುಡುಗಿದು ಅಮ್ಮ ಪ್ಲೀಸ್ ಅಮ್ಮ ಮುಖ್ಯವಾದ ವಿಷಯ ಬನ್ನಿಮ್ಮ ಅಯ್ಯೋ ಒಳ್ಳೆ ಹುಡುಗಿ ಕಣೆ ಏನೇ ಅದು ಅದು ಅಮ್ಮ ಹೇಳಿದ್ನಲ್ಲ ಮುಖ್ಯವಾದ ವಿಷಯ ಅಂತ ಅದೇ ಏನ್ ಹೇಳಮ್ಮ ಅದು ಅದು ಅಮ್ಮ ಅದೇ ಮೇಲಕ್ ನಾವೇ ಅಂತ ಮತ್ತೆ ಅದನ್ನ ಯಾಕಮ್ಮ ಕೆರಿತಿದ್ಯಾ?